ಕಿಲ್ಲರ್ಸ್ ಕೈಯಲ್ಲಿ ಕೊಲ್ಲೋ ಲೈಸೆನ್ಸ್ ಬೆಂಗಳೂರಿಗರು ನೋಡಲೇಬೇಕಾಗಿರುವಂತ ಸುದ್ದಿ ಇದು ಸೋ ಬೆಚ್ಚಿ ಬೀಳಿಸುವಂತ ಒಂದು ಸ್ಫೋಟಕ ಸತ್ಯವನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ ಬೆಂಗಳೂರಿಗರು ನೋಡಲೇಬೇಕಾಗಿರುವಂತ ಸುದ್ದಿ ಇದು ಹಂತಕರ ರಣಸಂಚಾರ ಯಾವ ಮಟ್ಟದಲ್ಲಿದೆ ಕಿಲ್ಲರ್ಸ್ ಕೈಯಲ್ಲಿ ಕೊಲ್ಲೋ ಲೈಸೆನ್ಸ್ ಅನ್ನು ಕೊಟ್ಟಂತವರು ಯಾರು सो बेंगलूरिगरु नोडबेकागिरुवंत सुद्दी पब्लिक टीवी यल्लि निमगे नीडुत्ता इद्दीवि बेच्चि बिळिसुवंत स्फोटकवागिरुवंत सत्य आदरू एनु सो ओंदु बहळ दोड्ड मट्टदल्लि सो पब्लिक टीवी यल्लि निमगे बेच्चि बिळिसुवंत ओंदु सुद्दियन्न कोड्ता इद्दीवि बेंगलूरिगरु स्पेशली आगि बेंगलूरिगरु नोडलेबेकु जोतेगे बेरे जिल्लेयवरु नोडबेकु याकंद्रे अनेकरु बेंगलूरिगे बंदु बंदु होग्ता इर्तीरा अनेक एरियागळिगे निम्म संबंधिकरु इर्तारे नीवु बेंगलूरिगे बर्तिर्तीरा ನೀವು ಈ ಸುದ್ದಿಯನ್ನ ನೋಡಬೇಕು ಯಾಕೆ ಯಾವ ಪರಿಸ್ಥಿತಿಗೆ ಹೋಗ್ತಾ ಇದೆ ಬೆಂಗಳೂರು ಯಾರು ಹೇಳೋರು ಕೇಳೋರು ಇಲ್ಲ ದಿಕ್ಕು ದೆಸೆ ಇಲ್ದಿರುವಂತ ಬೆಂಗಳೂರು ಆಗಿಬಿಟ್ಟಿದೆ ಕಾರಣ ಬೆಂಗಳೂರಿಗೆ ಉಸ್ತುವಾರಿ ಇಲ್ಲ ಉಸ್ತುವಾರಿ ಇರುವಂತದ್ದು ಮುಖ್ಯಮಂತ್ರಿಗಳಿಗೆ ಅವರದೇ ಆದಂತ ಕೆಲಸ ಅವರು ಓಡಾಡ್ತಾ ಇರ್ತಾರೆ ಬೆಂಗಳೂರಿಗೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ಅಬ್ಬೇಪಾರಿಗಳು ಕಾರ್ಪೊರೇಟರ್ಗಳು ಇಲ್ಲ ಕಾರಣ ಬಿಬಿಎಂಪಿ ಎಲೆಕ್ಷನ್ ಆಗಿಲ್ಲ ಬೈ ಬೈ ಬಡ್ಕೊಳ್ಳಿ ಬೆಂಗಳೂರು ಜನ ಅಷ್ಟೇ ಯಾಕೆ ಥಣಿಸಂದ್ರದ ಬಳಿ ನಿನ್ನೆ ಬಿಬಿಎಂಪಿ ಕಸದ ಲಾರಿ ಅಪಘಾತ ಆಗುತ್ತೆ ಸ್ಥಳದಲ್ಲೇ ದುರ್ಮರಣಕ್ಕೀಡಾಗಿದ್ದ ಡೆಲಿವರಿ ಬಾಯ್ ದೇವಣ್ಣ ಡಿಕ್ಕಿ ಹೊಡೆದಿದ್ದ ಲಾರಿ ಡ್ರೈವರ್ ದಿನೇಶ್ ನಾಯಕ್ ಬಳಿ ಇರೋದು ಲಘು ವಾಹನ ಡ್ರೈವಿಂಗ್ ಲೈಸೆನ್ಸ್ ಅವರಿಗೆ ಈ ಕಸದ ಲಾರಿಯನ್ನ ಓಡಿಸೋಕೆ ಹೇಗೆ ಪರವಾನಿಗೆಯನ್ನ ಕೊಟ್ಟರು ಯಾರು ಟೆಂಡರ್ನ ತೆಗೆದುಕೊಂಡಿದ್ದು ಕಸದ ಲಾರಿಯ ವಿಚಾರದಲ್ಲಿ ಲಘು ವಾಹನವನ್ನ ಓಡಿಸುವಂತ ಲೈಸೆನ್ಸ್ ಪಡೆದಂತವರು ಕಸದ ಲಾರಿಯನ್ನ ಓಡಿಸಕ್ಕೆ ಕೊಡ್ತಿರಲ್ರಿ ಅಂದ್ರೆ ನಾಳೆ ಟೂ ವೀಲರ್ ಬೈ ಲೈಸೆನ್ಸ್ ತಗೊಂಡು ಅವನು ಕಾರ್ ಓಡಿಸ್ಕೊಂಡು ಏನು ಬೇಕಾದರೂ ಮಾಡಬಹುದಲ್ವಾ ಯಾರಿದಕ್ಕೆ ಅವಕಾಶವನ್ನ ಯಾರಿದನ್ನ ಚೆಕ್ ಮಾಡೋರು ಯಾರು ಕಸದ ಲಾರಿಯ ವಿಚಾರದಲ್ಲಿ ಹಿಂದೆಯೂ ಕೂಡ ನಾನು ಫೋನ್ ನಲ್ಲಿ ಮಾತನಾಡಿದ್ದೆ ಬಿಬಿಎಂಪಿ ಅಧಿಕಾರಿಗಳು ಪಬ್ಲಿಕ್ ಟಿವಿಯ ಆನ್ ಏರ್ ಅಲ್ಲಿ ಬಂದಂತ ಸಂದರ್ಭದಲ್ಲಿ ಇಲ್ಲ ನಾವು ಪರಿಶೀಲನೆಯನ್ನ ಮಾಡ್ತೀವಿ ಅದಕ್ಕೆ ಕಟ್ಟುನಿಟ್ಟಾಗಿ ಕ್ರಮ ಕಟ್ಟುನಿಟ್ಟು ಕ್ರಮ ತಗೊಂಡಿದ್ದೀರಾ ಕಣ್ಣಿಗೆ ಕಾಣುವಂತ ಲೈಸೆನ್ಸ್ ಅನ್ನು ಕಂಡು ಹಿಡಿಯಕ್ಕೆ ಆಗದೇ ಇರುವಂತವರು ನೀವು ಬರೀ ಅದು ಒಂದೇ ಬಂದ್ರೆ ಸಾಕು ನಿಮಗೆ ಬೇರೆ ಏನು ಬೇಕಾಗಿಲ್ಲ ಯಾರು ಸತ್ರೆ ಏನು ಅವ್ರ ಒಂದು ಪರಿಹಾರ ಬಿಸಾಕಿದ್ರೆ ಆಗೋಯ್ತು ನಿಮಗೆ ದಿನೇಶ್ ಬಳಿ ಇರುವಂತದ್ದು ಬೈಕು ಕಾರು ಮತ್ತೆ ಟ್ರ್ಯಾಕ್ಟರ್ ಓಡಿಸುವಂತ ಲೈಸೆನ್ಸ್ ಇದು ಒಂದೊಂದು ವಾಹನಗಳಿಗೂ ಲೈಸೆನ್ಸ್ ಇದೆ ಟೂ ವೀಲರ್ಸ್ ಗಳಿಗೆ ಒಂದು ಲೈಸೆನ್ಸ್ ಕಾರ್ ಗಳಿಗೆ ಒಂದು ಲೈಸೆನ್ಸ್ ಅದಾದ ನಂತರ ಕಾರಲ್ಲೇನೆ ಹೆವಿ ವೆಹಿಕಲ್ಸ್ ಗಳಿಗೆ ಒಂದು ಬರುತ್ತೆ ಹೆವಿ ವೆಹಿಕಲ್ಸ್ ಗಳು ಎಲ್ಲಿದೆ ಇಲ್ಲಿ ಲಘು ವಾಹನವನ್ನ ಓಡಿಸೋಕೆ ಅಷ್ಟೇ ಇರುವಂತ ಪರ್ಮಿಷನ್ ಇದು ಭಾರಿ ವಾಹನಗಳನ್ನ ಓಡಿಸುವಂತ ಲೈಸೆನ್ಸ್ ಅನ್ನು ಹೊಂದಿದಂತವರು ಈ ಕಸದ ಲಾರಿಯನ್ನ ಓಡಿಸಬೇಕು ಇಲ್ಲಿ ಓಡಿಸಕ್ಕೆ ಕೊಡ್ತಾ ಇರೋದು ಕಾಂಟ್ರಾಕ್ಟರ್ ತಗೊಂಡಿರೋರು ಯಾರು ಇವರಿಗೆ ಹೇಗೆ ಕೆಲಸ ಕೊಟ್ಟರು ಇನ್ನೂ ಒಂದು ಬೇಕಿದ್ರೆ ಕ್ರಾಸ್ ಚೆಕ್ ಅನ್ನು ಮಾಡಿಸಿ ಅದರಲ್ಲಿ ಮಾನ್ಯ ಅಧಿಕಾರಿಗಳು ನಿಜಕ್ಕೂ ಅವರೇನಾ ಅದಕ್ಕೆ ಇರೋದು ಅಥವಾ ನೇಮಕ ಆಗಿರೋದು ಬೇರೆದವರು ಇವರನ್ನು ಯಾರೋ ಕಳಿಸ್ಕೊಟ್ಟಿದ್ದಾರಾ ಕಂಡೀಷನ್ ಹೇಗಿತ್ತು ಅವರನ್ನು ಅಂತೇಳಿ ಟೆಸ್ಟ್ ಮಾಡಿಸ್ಕೊಳ್ಳಿ ಒಂದ್ಸಲ ಮೆಡಿಕಲಿ ಟೆಸ್ಟ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ನರಸಿಂಹಮೂರ್ತಿ ಇನ್ನುಳಿದಂತದ್ದು ಏನು ಪರಿಶೀಲನೆ ಅವೆಲ್ಲವನ್ನೂ ಕೂಡ ಮಾಡ್ತೀನಿ ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಡ್ತಾರೆ ಅಧಿಕಾರಿಗಳು ಆದರೆ ಕಣ್ಣಿಗೆ ಕಾಣುವಂತ ಲೈಸೆನ್ಸ್ ವಿಚಾರದಲ್ಲೂ ಕೂಡ ಪರಿಶೀಲನೆಯನ್ನ ಮಾಡೋದಿಲ್ಲ ಲಘು ವಾಹನವನ್ನ ಓಡಿಸೋರಿಗೆ ಭಾರಿ ವಾಹನಗಳನ್ನ ಕೊಟ್ಟು ಓಡಿಸಕ್ಕೆ ಹೇಳ್ತಾರೆ ಅಂತಂದ್ರೆ ಈ ಅಪಘಾತ ಆಗದೆ ಇನ್ನೇನಾಗುತ್ತೆ ರೀ ನರಸಿಂಹಮೂರ್ತಿ? ಅರುಣ್, ಕಳೆದ 2 ತಿಂಗಳಲ್ಲಿ ಬಿಬಿಎಂಪಿಯ ಕಸದ ಲಾರಿಗೆ 4 ಸಿಲಿಕಾನ್ ಸಿಟಿಯಲ್ಲಿ ಪ್ರಾಣವನ್ನ ಬಿಟ್ಟಿದ್ದಾರೆ. ಹೆಬ್ಬಾಳದಲ್ಲಿ ಅಕ್ಷಯ ಎನ್ನುವ 14 ವರ್ಷದ ಬಾಲಕಿ ಶಾಲೆಯನ್ನು ಮುಗಿಸಿ ಮನೆಗೆ ಹೋಗ್ತಿದ್ಲು. ಈ ಸಂದರ್ಭದಲ್ಲಿ ವೇಗವಾಗಿ ಬಂದಂತಹ ಇದೇ ಕಸದ ಲಾರಿಗಳು ಆಕೆಗೆ ಡಿಕ್ಕಿ ಹೊಡೆದು ಆಕೆಯ ಪ್ರಾಣವನ್ನು ತೆಗೆದುಕೊಂಡು ರಾಮಯ್ಯ ಅಂತೇಳಿ 70 ವರ್ಷ ಹೆಗ್ಡೆ ನಗರದಲ್ಲಿ ತಮ್ಮ ಬೈಕ್ನಲ್ಲಿ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಅವರ ಮೇಲೆ ಇದೇ ಲಾರಿ ಹರಿದು ಅವರು ಅಸುನೀಗಿದ್ರು. ಅದಾದ ಬಳಿಕ ಕಳೆದ 1 ತಿಂಗಳ ಹಿಂದೆ ನಾಯಂಡಹಳ್ಳಿಯಲ್ಲಿ ಪದ್ಮಿನಿ ಅಂತೇಳಿ SBI ಉದ್ಯೋಗಿ ಇವರು, ಅವರ ಮೇಲೆ ಅವರ ದ್ವಿಚಕ್ರ ವಾಹನಕ್ಕೆ ಡಿಕ್ಕಿ ಹೊಡೆದು ಅವರು ಸಾವನ್ನಪ್ಪಿದ್ರು. ನಿನ್ನೆ ಥಣಿಸಂದ್ರದಲ್ಲಿ ಇದೇ ರೀತಿಯಾದಂತಹ ಪ್ರಕರಣ ದಾಖಲಾಗಿದೆ. ಥಣಿಸಂದ್ರದಲ್ಲಿ ಆತ ರಸ್ತೆ ಮೇಲೆ ಫುಡ್ ಡೆಲಿವರಿ ಬಾಯಿ, ಹೀಗಾಗಿ ರಸ್ತೆ ಮೇಲೆ ಆತ ತನ್ನ ಬೈಕ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಕಸದ ಲಾರಿ ಡಿಕ್ಕಿ ಹೊಡೆದು ಆತ ಪ್ರಾಣವನ್ನು ಬಿಟ್ಟಿದ್ದಾನೆ. ವಿಚಾರ ಏನಂತ ಹೇಳಿದ್ರೆ, ಈ ದೇವಣ್ಣ, ಪದ್ಮಿನಿ ಇವರೆಲ್ಲರ 4ರ ಸಾವಿಗೆ ಕಸದ ಲಾರಿಗಳೇ ಪ್ರಮುಖ ಕಾರಣ. ಕಾರಣ ಇಷ್ಟೇ. ನಿನ್ನೆ ಚಾಲಕ ಏನಿದ್ದ, ಕಸದ ಲಾರಿಯನ್ನು ಓಡಿಸಿದ್ದಾತ, ಆತ ದಿನೇಶ್ ನಾಯ್ಕ್, ಆತನಿಗಿರೋದು LMV ಲೈಟ್ ಮೋಟಾರ್ ವೆಹಿಕಲ್, ಅಂದರೆ ಕಾರ್ಗಳನ್ನು ಓಡಿಸೋದಕ್ಕೆ, ಸ್ಕೂಟರ್ಗಳನ್ನು, ಬೈಕ್ಗಳನ್ನು ಓಡಿಸೋದಕ್ಕೆ, ಅದನ್ನು ಹೊರತುಪಡಿಸಿದ್ರೆ ಟ್ರ್ಯಾಕ್ಟರನ್ನು ಓಡಿಸೋದಕ್ಕೆ ಆತನಿಗೆ ಲೈಸೆನ್ಸ್ನಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಹೀಗಿದ್ದಂತಹ ಸಂದರ್ಭದಲ್ಲಿ BBMP ಅಧಿಕಾರಿಗಳು ನೀವು ಹೇಗೆ ಆತನಿಗೆ ಹೆವಿ ಮೋಟಾರ್ ವೆಹಿಕಲನ್ನು ಚಲಾಯಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತೀರಿ? ಮತ್ತೊಂದು ಪ್ರಮುಖವಾಗಿ ಸಾರ್ವಜನಿಕರು ಆಕ್ಷೇಪವನ್ನು, ಒಂದು ಗಂಭೀರವಾದಂಥ ಆಕ್ಷೇಪವನ್ನು ಎತ್ತುತ್ತಿದ್ದಾರೆ ಅರುಣ್. ಈ ಡ್ರೈವರ್ಗಳು ಯಾರಿದ್ದಾರೆ, ಎಲ್ಲ ಡ್ರೈವರ್ಗಳು ಅಲ್ಲ, ಕೆಲ ಡ್ರೈವರ್ಗಳು ಕುಡಿದು ಈ ವಾಹನವನ್ನು ಚಲಾವಣೆ ಮಾಡ್ತಿದ್ದಾರೆ. ಪೊಲೀಸರು ಎಲ್ಲೂ ಕೂಡ ಇವರನ್ನು ತಡೆದು ಅವರು ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಿದ್ದಾರಾ ಅಂತೇಳಿ ತಪಾಸಣೆಯನ್ನು ಮಾಡ್ತಿಲ್ಲ. ಹೀಗಾಗಿಯೇ ಸಿಲಿಕಾನ್ ಸಿಟಿ ಜನರು ಇವರ ಅಸಡ್ಡೆ, ಬೇಜವಾಬ್ದಾರಿತನದ ಈ ಡ್ರೈವಿಂಗ್ಗೆ ಜನರು ಪ್ರಾಣವನ್ನು ತೆತ್ತುತ್ತಿದ್ದಾರೆ. ಯಾರು ಈತನನ್ನು, ಅಂದರೆ ಇವ್ರನ್ನ ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ತಗೊಂಡಿದ್ರು ಅಥವಾ ಪರ್ಮನೆಂಟ್ ಎಂಪ್ಲಾಯಿಗಳು ಇವ್ರನ್ನ ಪರಿಶೀಲಿಸಿ ತಗೋಬೇಕು. ಈತನಿಗೆ DL ಇದೆಯಾ, ಹೆವಿ ಮೋಟಾರನ್ನು ಓಡಿಸೋದಕ್ಕೆ, ಹೆವಿ ಮೋಟಾರ್ ವೆಹಿಕಲನ್ನು ಅಂತೇಳಿ ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಅದನ್ನು ಕೂಡ ನೀವು ಚೆಕ್ ಮಾಡಲಿಲ್ಲ ಅನ್ನೋದಾದರೆ ಯಾವ ಮಟ್ಟಿಗೆ ಸಾರ್ವಜನಿಕರು ನಿಮ್ಮಿಂದ ರಕ್ಷಣೆಯನ್ನು ಬಯಸ್ತಾರೆ? ಈಗಂತಹ ಸಂದರ್ಭದಲ್ಲಿ ಇದೊಂದೇ ವೆಹಿಕಲ್ ಅಂತ ಹೇಳ್ತಿಲ್ಲ, ಬಹುತೇಕ ವೆಹಿಕಲ್ಗಳಿಗೆ ಇದೇ ರೀತಿಯಾದಂತಹ ಅವ್ರಿಗೆ DL ಇದೆಯೋ ಇಲ್ವೋ, ಅಥವಾ ಅದು ಗಾಡಿ ಕಂಡೀಷನಲ್ಲಿ ಇದೆಯೋ, ಇವ್ರು ಕುಡಿದು ಗಾಡಿ ಓಡಿಸ್ತಿದ್ದಾರಾ, ಇದು ಯಾವುದು ಕೂಡ ತಪಾಸಣೆ ಆಗ್ತಿಲ್ಲ. ಹೀಗಾಗಿಯೇ ಕಸದ ಲಾರಿಗಳು ಬೆಂಗಳೂರಲ್ಲಿ ಯಮಸ್ವರೂಪಿಗಳಾಗಿದ್ದಾವೆ, ಅಮಾಯಕ ಜನರ ಜೀವವನ್ನು ಬಲಿ ತೆಗೆದುಕೊಳ್ತಿದ್ದಾರೆ ಅರುಣ್.